ಪದ್ಮಶ್ರೀ ಹೆಲ್ಪ್ಫುಲ್ ಗೈಸ್, ನಿಮ್ಮೆಲ್ರಿಗೂ ಪದ್ಮಶ್ರೀ ಹೆಲ್ಪ್ಫುಲ್ ಚಾನಲ್ಗೆ. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತುಂಬಾ ಗೋಲ್ಡನ್ ಗ್ಲೋ ಫೇಸ್ ಹೇಗ್ ಮಾಡ್ಕೊಳ್ಳೋದು ಮನೆಯಲ್ಲೇ, ಮನೇಲಿ ಇರೋ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡು ಅಂತ ತೋರ್ಸ್ಕೊಡ್ತೀನಿ. ಈ ಪ್ಯಾಕ್ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇದನ್ನ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಫೇಸ್ ಗ್ಲೋ ಬರುತ್ತೆ, ಫೇಸ್ ಅಲ್ಲಿರೋ ಮಾರ್ಕ್ಸ್ ಎಲ್ಲ ಹೋಗುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ದು ಹೊಸ ಚಾನಲ್ ಅಂತ ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಅದಕ್ಕೆ ನಿಮ್ ಫ್ರೆಂಡ್ಸ್, ನಿಮ್ ಫ್ಯಾಮಿಲಿ ಸರ್ಕಲ್ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಮ್ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಗೈಸ್, ನಿಮ್ಗೆ ಇನ್ನೂ ಯಾವ ತರ ವಿಡಿಯೋಸ್ ಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಇರ್ಬೋದು, ಹಾಗೆ ಬ್ಯೂಟಿ ಟಿಪ್ಸ್ ಇರ್ಬೋದು, ಈವನ್ ನಿಮ್ಗೆ ಹೆಲ್ತ್ ಇಶ್ಯೂಸ್, ಶುಗರ್ ಹೇಗ್ ಕಂಟ್ರೋಲ್ ಮಾಡ್ಕೊಬೇಕು ಅಂತ, ಈವನ್ ಲೇಡೀಸ್ ಎನಿ ಪ್ರಾಬ್ಲಮ್ಸ್ ಇದ್ರು ತಿಳಿಸಿ ಗೈಸ್. ನಾನು ನಿಮ್ಗೆ ಅದಕ್ಕೆ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನ ನನ್ನ ಕೈಲಾದಷ್ಟು ತಿಳಿಸ್ಕೊಡ್ತೀನಿ ಗೈಸ್. ಹಾಗೆ ನಾನು ಇವತ್ತು ಅಂದ್ರೆ ವಿಡಿಯೋ ಮುಂದೆ ಬಂದಿರೋದು ಯಾಕೆ ಅಂದ್ರೆ, ನನ್ ನ್ಯೂ ಟೆಡ್ಡಿ ತಗೊಂಡಿದ್ದೀನಿ, ಅದನ್ನ ಇಟ್ಕೊಂಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ನಾನು ತೋರಿಸ್ತೀನಿ ನಾನು ನಿಮ್ಗೆ, ಇದು 6 ಫೀಟ್ ಇದೆ ಗೈಸ್, ನೋಡಿ ತೋರಿಸ್ತೀನಿ ಗೈಸ್. ಫುಲ್ ನಾನಂತೂ ಟೆಡ್ಡಿ ಪ್ರಿಯಳು ಗೈಸ್, ನನ್ಗೆ ಇವರು 6 ಫೀಟ್ ಇದ್ದಾರೆ ಗೈಸ್, ಇದೆ ಅನ್ನಿಸ್ತು ಮಾಡಿದೆ. ಸೊ ಗೈಸ್ ಬನ್ನಿ, ಆ ಪ್ಯಾಕ್ ಹೇಗ್ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಗೈಸ್. ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಎಲ್ಲರ ಮನೆಗಳಲ್ಲೂ ಸಿಗುತ್ತೆ. ಇದನ್ನ 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಗೈಸ್, ನಾನು ಜಾಸ್ತಿ ತಗೊಂಡಿಲ್ಲ, 1 ಟೈಮ್ ಪ್ಯಾಕ್ ಅಷ್ಟೇ ತಗೊಂತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದನ್ನ ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡಿ. ಇದು ನಿಮ್ಮ ಮುಖದಲ್ಲಿ ಇರೋ ಕಲೆಗಳನ್ನ ಕಡಿಮೆ ಮಾಡುತ್ತೆ, ಹಾಗೆ ನಿಮ್ಮ ಮುಖನ ಮಾಸ್ಟ್ರಲೈಸ್ ಮಾಡುತ್ತೆ, ಹಾಗೆ ನಿಮ್ಮ ಮುಖದ ಕಾಂತಿನ ಹೆಚ್ಚಿಸುತ್ತೆ ಗೈಸ್. ನೆಕ್ಸ್ಟು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ, 1/2 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದು ಬೇರೆ ಕಸ್ತೂರಿ ಚಂದನ್ ಅಂತ ಬರುತ್ತೆ, ಅದು ತಗೊಳ್ಳಿ ನೀವು, ನಾನು ಅಡುಗೆಗೆ ಯೂಸ್ ಮಾಡೋದೇ ತಗೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಬೋದು. ಆದರೆ ಸ್ಕಿನ್ಗೆ ಬೆಸ್ಟ್ ಅಂದರೆ ಕಸ್ತೂರಿ ಚಂದನ ಅಂತ ಗೈಸ್, ನೀವು ಅದನ್ನು ಹುಡುಕಿ ತಗೊಳ್ಳಿ ಆಯಿತಾ. ಅದಿಲ್ಲ ಅಂದ ಸಂದರ್ಭದಲ್ಲಿ ಇದು ಯೂಸ್ ಮಾಡ್ಕೊಳ್ಳಿ. ಇದು 1/2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಆ್ಯಂಟಿಫಂಗಲ್ ಇನ್ಫೆಕ್ಷನ್ ಏನಾದರೂ ಇದ್ರೂ ಸ್ಕಿನ್ನಲ್ಲಿ ಅದನ್ನೆಲ್ಲಾನು ಕಡಿಮೆ ಮಾಡುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ತುಂಬಾ ಇರುತ್ತೆ ಗೈಸ್, ಇದರಿಂದ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಥರ್ಡ್ ಒನ್ ಲೆಮನ್, ಲೆಮನ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಪಿಗ್ಮೆಂಟೇಷನ್ ಮತ್ತು ಕಪ್ಪು ಕಲೆಗಳು, ಮಡವೆ ಆಗಿ ಕಲೆಗಳು ಹಾಗೆ ಉಳಿದಿರುತ್ತೆ ಅಲ್ವಾ, ಆ ಕಲೆಗಳು ಇದೆಲ್ಲನೂ ಕಡಿಮೆ ಆಗುತ್ತೆ ಗೈಸ್, ಯಾಕಂದರೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಅಂಶ ಇರುತ್ತೆ. ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡಿದ್ರೆ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಇದ್ರ ಜೊತೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ, ಮತ್ತು ಇದು ಮಾರ್ಕ್ಸ್ ಎಲ್ಲನೂ ಕಡಿಮೆ ಆಗುತ್ತೆ ಗೈಸ್. ಇನ್ನು ನೆಕ್ಸ್ಟ್ ಮೊಸರು, ಇದಂತೂ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ, ಇದರಿಂದ ಏಜ್ ರಿಂಕಲ್ಸ್ ಅಂತೂ ಬರೋದಿಲ್ಲ ನಮಗೆ, ಹಾಗೆ ನಮ್ಮ ಸ್ಕಿನ್ನ ಮಾಸ್ಟ್ರಲೈಸ್ ಮಾಡುತ್ತೆ, ಹಾಗೆ ಓಪನ್ ಪೋರ್ಸ್ ಇರೋದನ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಇದರಲ್ಲಿ ಯಾವುದೇ ಮಾರ್ಕ್ಸ್ ಇದ್ರೂ ಕಡಿಮೆ ಆಗುತ್ತೆ, ಮತ್ತು ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಗೈಸ್ ಇದನ್ನು ಯೂಸ್ ಮಾಡೋದ್ರಿಂದ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್, ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಪೇಸ್ಟ್ ಥರ ರೆಡಿ ಮಾಡ್ಕೊಬೇಕು. ಈ ಪೇಸ್ಟ್ ರೆಡಿ ಆದಮೇಲೆ ನೀವು ಇದನ್ನು ಫೇಸ್ ವಾಶ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೇಕು ಗೈಸ್. ಇದನ್ನು ಯಾವ ಟೈಮಲ್ಲಿ ಹಚ್ಕೋಬೇಕಂದ್ರೆ ಈವ್ನಿಂಗ್ ನೈಟಲ್ಲೇ ಹಚ್ಕೊಳ್ಳಿ ಆದಷ್ಟು. ನೋಡಿ ನಾನು ತೋರಿಸ್ಕೊಡ್ತೀನಿ, ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಗೈಸ್, ಇದು ಚೆನ್ನಾಗಿ ಡ್ರೈ ಆಗಬೇಕು, ನಿಮ್ಮ ಫೇಸಲ್ಲೆಲ್ಲ ಒಣಗಿರೋ ಥರ ಆಗಬೇಕು. ಇದು ಫುಲ್ಲು ಡ್ರೈ ಆದಮೇಲೆ ನೀವು ತಣ್ಣೀರಿನಿಂದ ಫೇಸ್ ವಾಶ್ ಮಾಡಿ, ಬಿಸಿ ನೀರು ಯೂಸ್ ಮಾಡಬೇಡಿ, ತಣ್ಣೀರಿನಿಂದ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಬನ್ನಿ. ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಎಷ್ಟು ಗ್ಲೋ ಬರ್ತಿದೆ ಅಂತ, ಈಗ ನಿಮಗೆ ಲೈವಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಗ್ಲೋ ಬಂದಿದೆ ಅಂತ ಗೈಸ್. ಇದು ಗ್ಲೋ ಬರೋಕ್ಕೆ 2 ಡೇಸ್ ಮುಂಚೆನೆ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗೋದಿರಲಿ ಎಲ್ಲೇ ಹೋಗೋದಿರಲಿ 2 ಡೇಸ್ ಮುಂಚೆ ಯೂಸ್ ಮಾಡಿ. ಇದು 2 ದಿನ ಬಿಟ್ಕೊಂಡು ಗ್ಲೋ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ, ಗೋಲ್ಡನ್ ಗ್ಲೋ ಅಂತಲೇ ಹೇಳ್ಬೋದು ಆ ಗ್ಲೋ ಬರುತ್ತೆ. ಇದನ್ನು ನೀವು ವೀಕ್ಲಿ ಟ್ವೈಸ್ ಹಚ್ಚಿದ್ರೆ ನಿಮಗೆ ಯಾವುದೇ ಫೇಸ್ ಪ್ಯಾಕ್ಸು ಫೇಶಿಯಲ್ಸು ಯಾವುದು ಬೇಡ ಗೈಸ್, ಅಷ್ಟು ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ಗೈಸ್. ಇದಾದ್ಮೇಲೆ ಇನ್ನೊಂದು, ಇದನ್ನ ನೀವು ಬಿಸಿ ನೀರಿನಿಂದ ಹಬೆ ತಗೊಳ್ಬೇಕಾಗತ್ತೆ, ಸ್ಟೀಮ್ ಅಂತ ಹೇಳ್ತೀವಲ್ಲ, ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ಸ್ಟೀಮ್ ತಗೋ.
ಬಿಸಿ ನೀರಲ್ಲಿ ಒಂದು ಕಾಟನ್ ಟವೆಲ್ ತಗೊಂಡು ಅದಕ್ಕೆ ಹೆಜ್ಜಿಬಿಟ್ಟು ನೀಟಾಗಿ ಹಿಂಡ್ಕೊಂಡು ಮುಖದ ಮೇಲೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಸ್ಪ್ರೆಸ್ ಮಾಡಿ ಗೈಸ್. ಅಷ್ಟೇ, ಇದು ಮಾಡಿಕೊಂಡು ಏನು ಫೇಸ್ಗೆ ಏನು ಅಪ್ಲೈ ಮಾಡಬೇಡಿ, ಹಾಗೆ ಮಲ್ಕೊಳ್ಳಿ. ಇದು ಬಿಟ್ಟು ಸೆಕೆಂಡ್ ಡೇ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗ್ಲೋ ಬರ್ತಾ ಇದೆ ಸ್ಕಿನ್ ಅಂತ. ಮತ್ತು ನಿಮ್ಮ ಪಿಗ್ಮೆಂಟೇಷನ್ ಅದೆಲ್ಲಾನು ಕಡಿಮೆ ಆಗುತ್ತೆ, ಇದರಿಂದ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್.